Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಡ್ರೈ ಅದಕ್ಕೆ ಒಂದು ಪ್ಯಾನಿಗೆ 2 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ನೋಡಿ, ಅದು ಇವಾಗ ಕರಗ್ತಾ ಇದೆ. ಕರಗ್ತು ಈಗ ಅದಕ್ಕೆ ಬಾದಾಮಿ ಅರ್ಧ ಕಪ್ ಚಾಪ್ ಮಾಡಿರೋದು ಹಾಕಿ, ಬೇಕಾದ್ರೆ ನೀವು ಗ್ರೇಟ್ ಮಾಡ್ಕೋಬೋದು. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಗೋಡಂಬಿ ಹಾಕಿ ಅರ್ಧ ಕಪ್ಪು. ಅದು ಅಷ್ಟೇ, ನಿಮ್ಗೆ ಬೇಕಾದ್ರೆ ಗ್ರೇಟ್ ಮಾಡ್ಕೋಬೋದು. ಅದನ್ನು ಒಂದು 2-3 ನಿಮಿಷ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವತ್ತು ವಾಲ್ನಟ್ಸ್ ಹಾಕಿ ಅರ್ಧ ಕಪ್ಪು, ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಅದರಲ್ಲೇ 2-3 ನಿಮಿಷದ ತನಕ ಕೈ ಆಡಿಸ್ತಾ ಫ್ರೈ ಮಾಡಿ ಅರೋಮೆಟಿಕ್ ಮತ್ತು ಕ್ರಂಚಿ ಆಗಬೇಕು, ಪರಿಮಳಯುಕ್ತ ಆಗಬೇಕು. ಈಗ ಅದಕ್ಕೆ ಪಿಸ್ತಾ ಹಾಕಿ, ಸಾಲ್ಟ್ ಇಲ್ಲದೆ ಇರೋದು, ಅನ್ಸಾಲ್ಟೆಡ್. ಅದನ್ನು ಅಷ್ಟೇ 2 ನಿಮಿಷ ತನಕ ಚೆನ್ನಾಗಿ ರೋಸ್ಟ್ ಮಾಡಿ ಅದರಲ್ಲೇ ಕೈ ಆಡಿಸ್ಕೊಂಡು ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ವಿಂಟರ್ ಸೀಸನಲ್ಲಿ ಡ್ರೈ ಫ್ರೂಟ್ ಲಡ್ಡು ತಿಂದರೆ ತುಂಬ ಒಳ್ಳೆಯದು ಜೀವಕ್ಕೆ, ಯಾಕಂದರೆ ಬಾಡಿಯಲ್ಲಿ ಹೀಟ್ ಮೇಂಟೈನ್ ಮಾಡುತ್ತೆ. ಈಗ 2 ಟೀಸ್ಪೂನ್ ಗೀ ಹಾಕಿ, ಮತ್ತು ಅದಕ್ಕೆ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಅದು ಜಸ್ಟ್ ಪಫ್ ಅಪ್ ಆಗಬೇಕಷ್ಟೇ. ನೋಡಿ ಇವಾಗ ಆಯಿತು. ಇದನ್ನು ಅದೇ ಪ್ಲೇಟಿಗೆ ಯಾವುದು ನಾವು ಇದು ಡ್ರೈ ಫ್ರೂಟ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ಮಾಡ್ಕೊಳ್ಳಿ. ಈಗಿನ ಒಂದು ಅದರಲ್ಲಿ ಅದಕ್ಕೆ ಇದು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ಳಿ. ಅದನ್ನು ಒಂದು 1 ಟೀಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಅದೇನು ಫ್ರೈ ಮಾಡಬೇಕಂತಿಲ್ಲ, ಸುಮ್ಮನೆ ವಾರ್ಮಪ್ಪು. ಪಾಪಿ ಸೀಡ್ಸ್ ಅದರಲ್ಲೇ ಫ್ರೈ ಮಾಡಿ, ಯಾಕಂದರೆ ಪಾಪಿ ಸೀಡ್ಸ್ ಫಸ್ಟ್ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಅಂತ ಇದ್ರ ಜೊತೆ ಹಾಕಿದ್ದೀನಿ. ನೋಡಿ ಆಯಿತು. ಇದನ್ನು ಅದೇ ಸೇಮ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಗಸಗಸೆ ಹಾಕಿದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಅಲ್ವಾತೆ ಹಾಕೋದು, ಮತ್ತು 1-2 ಟೀಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಪ್ಯಾನಿಗೆ, ಅದರಲ್ಲಿ ಸೀಡ್ಲೆಸ್ ಡೇಟ್ಸ್ ಅಂದರೆ ಖರ್ಜೂರ, ಬೀಜ ಇಲ್ಲದೆ ಇರೋದು, ಅದನ್ನು ಹಾಕ್ಕೊಳ್ಳಿ. ಅಥವಾ ಬೀಜ ಇರೋದು ತಂದ್ರೂ ನೀವು ಬೀಜ ತೆಕ್ಕೊಂಡು ಹಾಕ್ಬೋದು ಚಾಪ್ ಮಾಡಿ. ಇದನ್ನು ಚಾಪ್ ಮಾಡಬೇಕಂತಿಲ್ಲ, ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ನೋಡಿ ಇವಾಗ ಆಲ್ರೆಡಿ ಮಿಕ್ಸ್ ಆಯಿತು. ಈಗ ಇನ್ನೊಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದರಲ್ಲಿ ನನಗೆ ಮಾಡೋಕ್ಕಾಗಲ್ಲ, ಚಿಕ್ಕದಾಯ್ತು ಅದು ಪ್ಯಾನು. ನೋಡಿ ಈಗ ಟ್ರಾನ್ಸ್ಫರ್ ಮಾಡಿದ್ದೀನಿ ಆ ಲಂಪ್ನ ಹಾಗೆ, ಅದು ಆಲ್ಮೋಸ್ಟ್ ಆಗಿದೆ ನೋಡಿ, ಮ್ಯಾಶ್ ಆಗಿದೆ, ನೋಡಿ ಮ್ಯಾಶ್ ಆಗಿ ಕ್ರಶ್ ಆಗಿದೆ. ಇವಾಗ ನಾವು ಏನೇನು ಹುರ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ ಮಿಕ್ಸು, ಅದು ಪೂರ್ತಿ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಆಗೋ ತನಕ ಕೈ ಆಡಿಸ್ತಾ ಚೆನ್ನಾಗಿ, ಅಂದರೆ ವಿತ್ ಸ್ಟ್ರೆಂತ್ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಮಿಕ್ಸಿಂಗ್ ಆಗಿದೆ ಆಲ್ಮೋಸ್ಟು. ಈಗ ಅದಕ್ಕೆ ಕಾರ್ಡಮಮ್, ನಟ್ಮೆಗ್ ಅಂದರೆ ಜಾಯಿಫಳ ಅದರದ್ದು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಜೇನುತುಪ್ಪ ಹಾಕಿ. ಜೇನುತುಪ್ಪ ಅಂದರೆ ಇಟ್ಸ್ ಕಾಂಬಿನೇಷನ್ ಇದಕ್ಕೆ ಡ್ರೈ ಫ್ರೂಟ್ಸ್ಗೆ, ಮತ್ತು ತುಂಬ ಒಳ್ಳೇದು ಇದು ಚಳಿಗಾಲದಲ್ಲಿ ತಿಂದರೆ ಈ ಡ್ರೈ ಫ್ರೂಟ್ಸ್. ಲಡ್ಡುನೇ ಒಳ್ಳೆಯದು, ಇದು ಒಂದು ಒಳ್ಳೆ ಕಾಂಬಿನೇಷನ್. ನೋಡಿ ಲಡ್ಡು ಮಿಕ್ಸ್ ರೆಡಿಯಾಗಿದೆ. ನಿಮಗೆ ಎಷ್ಟು ದೊಡ್ಡದು ಲಾಡು ಕಟ್ಟಬೇಕು ಅಂತ ಅನ್ಸುತ್ತೋ ಅಷ್ಟೇ ಮಿಕ್ಸ್ ಅದರಿಂದ ತಗೊಂಡು ಚೆನ್ನಾಗಿ ರೌಂಡ್ ಮಾಡಿ ಕಟ್ ಮಾಡಿ, ರೌಂಡ್ ಶೇಪ್ ಕಟ್ ಇದು ಮಾಡಿ ಶೇಪ್ ಮಾಡಿ. ನೋಡಿ ಆಗ್ತಾ ಬಂತು, ಆಗಿದೆ. ಈಗ ನೋಡಿ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ ನಾನು ಇದರಲ್ಲಿ 25 ಲಡ್ಡು ಆಗುತ್ತೆ. ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.